ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತೂರ್. ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ಈ ದಿನ ನಾನು ಕೆಲವು ಕ್ಯಾನ್ಸರ್ನ ಗುಣಲಕ್ಷಣಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ. ಮೊಟ್ಟ ಮೊದಲನೇದಾಗಿ ಬಾಯಿ ಕ್ಯಾನ್ಸರ್ ಅಥವಾ ಮೌತ್ ಕ್ಯಾನ್ಸರ್, ಅದರ ಗುಣಲಕ್ಷಣಗಳೇನು ಅಂತ. ಸೊ ಬಾಯಿ ಕ್ಯಾನ್ಸರ್ನಲ್ಲಿ ಬಹಳ ಮುಖ್ಯವಾಗಿ ಹುಣ್ಣು ಅಥವಾ ನಾವೇನು ಅಲ್ಸರ್ ಅಂತ ಹೇಳ್ತೀವಿ, ಅದು ಒಂದು ಮುಖ್ಯವಾದ ಗುಣಲಕ್ಷಣ. ಅದಲ್ಲದೆ ಯಾವುದೇ ಒಂದು ಗಾಯ ಅದು ವಾಸಿ ಆಗದೇ ಇರುವಂಥದ್ದು, ಅದು ಕೂಡ ಒಂದು ಗುಣಲಕ್ಷಣ ಆಗಿರ್ಬೋದು. ಇನ್ನು ಕೆಲವರಿಗೆ ನುಂಗಲಿಕ್ಕೆ, ಆಹಾರವನ್ನು ನುಂಗಲಿಕ್ಕೆ ಅಥವಾ ನೀರು ಕುಡಿಲಿಕ್ಕೆ ಕಷ್ಟ ಆಗ್ಬೋದು, ಬಾಯಿ ಉರಿ ಆಗ್ಬೋದು, ಅಥವಾ ಹಲ್ಲಿನ ಸಮಸ್ಯೆಗಳು ಉಂಟಾಗಿರ್ಬೋದು, ದವಡೆಯ ಜಾಗದಲ್ಲಿ ಅಲ್ಸರ್ ಅಥವಾ ಅಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ಬೋದು, ಇವೆಲ್ಲವೂ ಕೆಲವು ಸಾರಿ ಈ ಗುಣಲಕ್ಷಣಗಳು ಆಗಿರುತ್ತೆ. ಇದಲ್ಲದೆ ಕೆಲವರಿಗೆ ಕತ್ತಿನಲ್ಲಿ ಗಂಟುಗಳೇ ಬಂದಿರ್ಬೋದು, ಅದನ್ನು ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದು ಕೂಡ ಈ ಬಾಯಿ ಕ್ಯಾನ್ಸರ್ನ ಗುಣಲಕ್ಷಣ ಆಗಿರ್ಬೋದು. ಇನ್ನು ಕೆಲವರಿಗೆ ಕ್ಯಾನ್ಸರ್ಗಿಂತ ಮೊದಲ ಸ್ಟೇಜ್, ಕ್ಯಾನ್ಸರ್ಗೆ ಹೋಗುವಂತ ಕ್ಯಾನ್ಸರ್ ಆಗುವುದಕ್ಕಿಂತ ಮುಂಚೆ ಕೆಲವರಿಗೆ ಎರಿಥ್ರೋಪ್ಲೇಕಿ ಅಥವಾ ಲ್ಯೂಕೋಪ್ಲೇಕಿ ಅಂತ ಹೇಳ್ತೀವಿ, ಕೆಂಪು ಮಚ್ಚೆ ಅಥವಾ ಬಿಳಿ ಮಚ್ಚೆಗಳು ಕೆಲವು ಸರಿ ಆಗುತ್ತೆ, ಅದು ಕೂಡ ಕ್ಯಾನ್ಸರ್ಗೆ ಕ್ಯಾನ್ಸರ್ ಆಗುವಂತಹ ಕೆಲವು ಲಕ್ಷಣಗಳು. ಇನ್ನು ಕೆಲವರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ತೂಕ ಕಡಿಮೆ ಆಗುವಂಥದ್ದು, ನೋವು ಬರುವಂಥದ್ದು ಬಾಯಿನ ಸುತ್ತಮುತ್ತ, ಇವೆಲ್ಲವೂ ಕೂಡ ಬಾಯಿ ಕ್ಯಾನ್ಸರ್ನ ಗುಣಲಕ್ಷಣ ಆಗಿರ್ಬೋದು. ಇನ್ನು ಅನ್ನನಾಳ, ಈಸೋಫೇಗಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಸ್ಟಮಕ್, ಇದರ ಕ್ಯಾನ್ಸರ್ನ ಗುಣಲಕ್ಷಣಗಳು ಅಂತ ಹೇಳಿದರೆ ನುಂಗಲಿಕ್ಕೆ ಕಷ್ಟ ಆಗುವಂಥದ್ದು ಆಹಾರನ, ಅಥವಾ ನೀರನ್ನು ಕುಡಿಲಿಕ್ಕೆ ಅಥವಾ ದ್ರವ ರೂಪದ ಆಹಾರಗಳನ್ನು ತಗೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು, ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರೈಟಿಸ್ ಥರ ಸಿಂಪ್ಟಮ್ಸು, ತೂಕ ಕಡಿಮೆ ಆಗ್ಬೋದು, ಈ ಮೋಷನಲ್ಲಿ ಅಥವಾ ಕಕ್ಕಸ್ಸಿನಲ್ಲಿ ಕಪ್ಪು ಕಲರ್ ಹೋಗುವಂಥದ್ದು, ಅಥವಾ ಕೆಲವು ಬಾರಿ ರಕ್ತ ಕೂಡ ಹೋಗ್ಬೋದು, ಮತ್ತು ಹೊಟ್ಟೆ ಉರಿ, ಇವೆಲ್ಲವೂ ಕೂಡ ಅನ್ನನಾಳ ಅಥವಾ ಹೊಟ್ಟೆಯ ಕ್ಯಾನ್ಸರ್ನ ಲಕ್ಷಣಗಳಾಗಿರ್ಬೋದು. ಇನ್ನು ಕೋಲಾನ್ ಅಥವಾ ಇಂಟೆಸ್ಟೈನ್ನ ಕ್ಯಾನ್ಸರ್ನ ಗುಣಲಕ್ಷಣಗಳೇನು ಅಂತ ಹೇಳಿದರೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ನು, ಇನ್ನು ಕೆಲವರಿಗೆ ಏನು ಡಯಾರಿಯಾ ಅಂತ ನಾನು ಹೇಳ್ತೀವಿ, ಲೂಸ್ ಮೋಷನ್ ಅದು ಕೂಡ ಆಗ್ಬೋದು, ಇನ್ನು ಕೆಲವರಿಗೆ ಮೋಷನ್ನಲ್ಲಿ ರಕ್ತ ಹೋಗುವಂಥದ್ದು ಆಗ್ಬೋದು, ಮತ್ತೆ ಕೆಲವರಿಗೆ ಹೊಟ್ಟೆ ನೋವು ಬರಲಿಕ್ಕೆ ಸಾಧ್ಯತೆ ಇದೆ, ಹೊಟ್ಟೆ ಊದ್ಕೊಳ್ಳುವಂಥದ್ದು, ಹೊಟ್ಟೆಯಲ್ಲಿ ಹೊಟ್ಟೆ ನೋವು ಆಗುವಂಥದ್ದು, ತೂಕ ಕಡಿಮೆ ಆಗುವಂಥದ್ದು, ಮತ್ತೆ ವಯಸ್ಕರಲ್ಲಿ ಅಂದರೆ 50 ವರ್ಷ ಅಥವಾ 60 ವರ್ಷ ಮೇಲ್ಪಟ್ಟವರಲ್ಲಿ ಯಾರಿಗಾದರೂ ಅನೀಮಿಯಾ ಅಥವಾ ರಕ್ತಹೀನತೆ ಇದ್ರೆ ಅದು ಕೂಡ ಕೊಲಾನ್ ಕ್ಯಾನ್ಸರ್ ಅಥವಾ ಇಂಟೆಸ್ಟೈನ್ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಇನ್ನು ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ನ ಗುಣಲಕ್ಷಣಗಳೇ ಅಂತ ಹೇಳಿದ್ರೆ ಕೆಮ್ಮು, ಕಫದಲ್ಲಿ ರಕ್ತ ಬರುವಂಥದ್ದು, ತೂಕ ಕಡಿಮೆ ಆಗುವಂಥದ್ದು, ಎದೆ ನೋವು, ಇನ್ನು ಕೆಲವರಿಗೆ ಬೆನ್ನು ನೋವು, ಈ ಥರ ಕೆಲವು ಸಿಂಪ್ಟಮ್ಸ್ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಆಸ್ಮಾ ಥರ ಯಾರು ಏನು ಅಂದರೆ ಬ್ರೀದಿಂಗ್ ಪ್ರಾಬ್ಲಮ್ಸ್, ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಇವೆಲ್ಲವೂ ಕೂಡ ಲಂಗ್ ಕ್ಯಾನ್ಸರ್ನ ಲಕ್ಷಣಗಳಾಗಿರ್ಬೋದು. ಮತ್ತೆ ಈ ಲಕ್ಷಣಗಳು ಹೆಚ್ಚಿನ ಏನು ಸ್ಮೋಕಿಂಗ್ ಮಾಡಿ ಯಾರು ಮಾಡ್ತಾರೆ, ಧೂಮಪಾನ ಯಾರು ಮಾಡ್ತಾರೆ ಅಂಥವ್ರಲ್ಲಿ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡಾಗ ಅವರು ತಕ್ಷಣ ತಜ್ಞ ವೈದ್ಯರನ್ನ ಸಂಪರ್ಕಿಸುವುದು. ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ನ ಗುಣಲಕ್ಷಣಗಳು ಮುಖ್ಯವಾಗಿ ನೋವಿಲ್ಲದಂತಹ ಗೆಡ್ಡೆಗಳು ಅಥವಾ ಗಂಟುಗಳು ಅವರ ಬ್ರೆಸ್ಟಲ್ಲಿ ಅಥವಾ ಸ್ತನದಲ್ಲಿದ್ದರೆ ಅದು ಈ ಬ್ರೆಸ್ಟ್ ಕ್ಯಾನ್ಸರ್ನ ಗುಣಲಕ್ಷಣ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಇದು ಒಂದು ಗುಣಲಕ್ಷಣ. ಅದಲ್ಲದೆ ಕೆಲವರಿಗೆ ಈ ಹಾಲಿನ ಬದಲಾಗಿ ಬೇರೆ ಅದು ಒಂದು ಬಣ್ಣದ ಡಿಸ್ಚಾರ್ಜ್ ಅಥವಾ ನೀರು ಥರ ಬರ್ತಾ ಇದ್ರೆ ಅಂದರೆ ಹಸಿರು ಅಥವಾ ರಕ್ತ ಬರೋದು ನಿಪ್ಪಲಿಂದ, ಅವು ಕೆಲವು ಸಾರಿ ಬ್ರೆಸ್ಟ್ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತೆ. ಅದಲ್ಲದೆ ಇನ್ನು ಕೆಲವರಿಗೆ ಆ ಚರ್ಮದ ಸ್ತನದ ಮೇಲಿನ ಚರ್ಮದ ಬದಲಾವಣೆಗಳು ಕೂಡ ಕೆಲವು ಸಾರಿ ಬ್ರೆಸ್ಟ್ ಕ್ಯಾನ್ಸರ್ನ ಗುಣಲಕ್ಷಣ ಆಗಿರ್ಬೋದು. ಮತ್ತೆ ಅವರಿಗೆ ಕಂಕ್ಲಲ್ಲಿ ಅಥವಾ ಆಂಪಿಟ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಕೆಲವು ಸಾರಿ ಸ್ವೆಲಿಂಗ್ ಇರುತ್ತೆ, ಅಥವಾ ನೆಕ್ ಕತ್ತಲ್ಲಿ ಕೂಡ ಸ್ವಲ್ಪ ರೇರ್ ಆಗಿ ಸ್ವೆಲಿಂಗ್ ಇರುತ್ತೆ, ಇದನ್ನು ಲಿಂಫ್ ನೋಡ್ ಸ್ವೆಲಿಂಗ್ ಅಂತ ಹೇಳ್ತೀವಿ. ಇವೆಲ್ಲವೂ ಲೋಕಲೈಸ್ಡ್ ಅಥವಾ ಅಲ್ಲಿಯೇ ಈಗ ತಾನೇ ಶುರುವಾಗಿರುವಂತಹ ಬ್ರೆಸ್ಟ್ ಅಥವಾ ಸ್ತನದ ಕ್ಯಾನ್ಸರ್ನ ಗುಣಲಕ್ಷಣ. ಅಕಸ್ಮಾತ್ ಅದೇನಾದರೂ ಸ್ಪ್ರೆಡ್ ಆಗಿದ್ರೆ ಅದರ ಪ್ರಕಾರ ಅವರುಗಳಿಗೆ ಲಕ್ಷಣಗಳಿರುತ್ತೆ. ಮೂಳೆಗೆ ಸ್ಪ್ರೆಡ್ ಆಗಿದ್ರೆ ಬೆನ್ನು ನೋವು, ಅಥವಾ ಲಿವರ್ ಸ್ಪ್ರೆಡ್ ಆಗಿದ್ರೆ ಒಂದೊಂದು ಸಾರಿ ಹೊಟ್ಟೆ ನೋವು, ಈ ಥರ ಅದು ಎಲ್ಲಿಗೆ ಅದು ಹರಡಿರುತ್ತೆ ಅದರ ಮೇಲೆ ಕೆಲವರಿಗೆ ಲಕ್ಷಣಗಳು ಕಾಣಿಸುತ್ತೆ. ಸೊ ಇವು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ನ ಗುಣಲಕ್ಷಣಗಳು. ನಮಸ್ಕಾರ.
ಮಾಡ್ತೀನಿ.